ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಎದೆತುಂಬಿ ಹಾಡುವೆನು ಕಾರ್ಯಕ್ರಮ ದಿವಂಗತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕಾಲವಾದ ಬಳಿಕ ಹೊಸ ಆವೃತ್ತಿಯಲ್ಲಿ ಆರಂಭವಾಗಿದ್ದು ಹಲವಾರು ಹಳ್ಳಿ ಮತ್ತು ಬಡ ಪ್ರತಿಭೆಗಳಿಗೆ ದಾರಿ ದೀಪವಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಹಾಡುಗಾರರಿದ್ದು ಸ್ಮಶಾನದ ಮನೆಯಲ್ಲಿ ಹಾಡುವ ಗಾಯಕ ಒಂದ್ ಕಡೆಯಾದರೆ ಊರಿಗೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಬಸ್ಸೇ ಬರ್ದೆ ಪುಟ್ಟ ಗ್ರಾಮದಿಂದ ಬಂದ ಸೂರ್ಯಕಾಂತ್ ಇನ್ನೊಂದು ಕಡೆ ತಮ್ಮ ತೊದಲು ಮಾತಿನಲ್ಲೂ ಹಾಡನ್ನ ಸ್ಪಷ್ಟವಾಗಿ ಹಾಡಿ ನಾಡಿನ ಗಮನವನ್ನ ಸೂರ್ಯಕಾಂತ್ ಸೆಳೆದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದರ ನಡುವೆ ಸೂರ್ಯಕಾಂತ್ ತಮ್ಮ ಊರಿನ ಬಗ್ಗೆ ಮತ್ತು ತಮ್ಮ ಬಗ್ಗೆ ಹಲವಾರು ಕುತೂಹಲಕಾರಿ ವಿಷಯಗಳನ್ನ ಹಂಚಿಕೊಂಡಿದ್ದು ಏನ್ ಹೇಳಿದ್ದಾರೆ ಕೇಳಿದ್ರೆ ನಿಜಕ್ಕೂ ಬೇಶ್ ಅನ್ಸುತ್ತೆ ಹಾಗಾದ್ರೆ ಸೂರ್ಯಕಾಂತ್ ಹೇಳಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹೌದು ಸೂರ್ಯಕಾಂತ್ ಮಾತನಾಡುವಾಗ ಬಹಳ ತೊದಲ್ತಾರೆ ಹಾಡು ಹಾಡುವಾಗ ಮಾತ್ರ ಅವರು ಅಷ್ಟೊಂದು ಸ್ಪಷ್ಟವಾಗಿ ಹೇಗೆ ಆಡ್ತಾರೆ ಅಂತ ಅನುಮಾನ ಪ್ರತಿಯೊಬ್ಬರಲ್ಲೂ ಕೂಡ ಕಾಡ್ತಿದೆ ಇದು ನಿಜಕ್ಕೂ ದೈವಶಕ್ತಿ ಅಂದ್ರೆ ತಪ್ಪಾಗ್ಲಾರದು ಅತಿ ಬಡತನದಿಂದ ಬಂದ ಸೂರ್ಯಕಾಂತ್ ಮಲುಕಲು ಸೂರಿಲ್ದ ಹಾಗೆ ಹಾಕಿಕೊಳ್ಳಲು ಬಟ್ಟೆ ಇಲ್ಲದೆ ಬಂದ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕಿದ್ದಾರೆ ತಮ್ಮ ತಾಯಿ ಮಕ್ಕಳನ್ನ ಸಾಕಲು ಕಷ್ಟಪಟ್ಟ ರೀತಿ ನೋಡಿ ಬಿಕ್ಕಳಿಸಿ ಹತ್ತಿದ್ದಾರೆ ಇನ್ನು ಅವರು ಕುಗ್ರಾಮದಲ್ಲಿ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಯಾವುದೇ ಬಸ್ ಸಂಪರ್ಕ ಇರಲಿಲ್ಲ ಆದರೆ ಎದೆ ತುಂಬಿ ಹಾಡುವಿನ ಕಾರ್ಯಕ್ರಮಕ್ಕೆ ಸೂರ್ಯಕಾಂತ್ ಬಂದ ಬಳಿಕ ತಮ್ಮ ಊರಿಗೆ ಬಸ್ ಬರ್ತಿರೋದನ್ನ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಬಸ್ ತಮ್ಮ ಊರಿಗೆ ಬಂದದ್ದನ್ನ ನೋಡಿ ಇಡೀ ಊರಿಗೆ ಊರೇ ಕಣ್ಣೀರು ಹಾಕಿದ್ಯಂತೆ ಒಟ್ನಲ್ಲಿ ತಮ್ಮ ಮುಗ್ಧತೆಯಿಂದ ಇಡೀ ಕರ್ನಾಟಕದ ಮನಸ್ಸು ಗೆದ್ದಿದ್ದಾರೆ ಸೂರ್ಯಕಾಂತ್ ಇವರ ಹಾಡಿನ ಶೈಲಿ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು